ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ ಏನಾಯಿತು ಸಾತ್ಯಕಿ? ನನಗೆ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ಇಂದು ದುರ್ಯೋಧನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಾವು ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯ. ಮಹಾರಾಜ ಯುಧಿಷ್ಠಿರ, ನಾವು ನಾಲ್ವರು ಸಹೋದರರು ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳು. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕೇ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರಲ್ಲವೇ, ಹಲವಾರು ಮಂದಿ ಮಹಾರಾಜರ ಸಹಾಯ ದೊರಕು. ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಓದಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣ ನನ್ನ ಕೈಗೆ ಸಿಕ್ಕಿಸಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆಯಬೇಡ ದುರ್ಯೋಧನ. ನಾನು ಮರೆತಿಲ್ಲ ಧನಂಜಯ. ನಾನು ಮರೆತಿಲ್ಲ ದುರ್ಯೋಧನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಮಯವಾದಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ ಜಾಗೃತನಾಗಿ ಎಲ್ಲ ಮೊರೆ ಕೇಳ, ಎಲ್ಲ ಮೊರೆ ಕೇಳ, ಪರಮ ಕೃಪಾಳು ಓ ಸಿಂಧು ಶಯನ ಧನ ವದನ.
ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೀ, ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಗುರುಜಗ್ರೇಶ್ವರ. ಓಹೋ, ಭಾವ ಗೌರವೇಶ್ವರ, ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದವನಂತೆ ಇದ್ದು ಈ ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಗಮನ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ,
ನೀವೀರ್ವರು ಏಕಕಾಲದಲ್ಲಿ ಹಿಂದಿಗೆ ಬರಲು ಕಾರಣ ಕೃಷ್ಣ ಭಕ್ತರ ಕಾಗಿಚ್ಚಿನಂತೆ ಭೀಕರ ಸಂಗ್ರಾಮ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ನಿನ್ನಲ್ಲಿ ಪ್ರಾರ್ಥಿಸಲು ಬಂದಿರುವೆ. ಏನು ನಿಮಗೂ ಪಾಂಡವರಿಗೂ ಯುದ್ಧವೇ? ಇದೆಂತಹ ದುಡುಕಿನ ಕಾರ್ಯಭಾವ. ಬಲ್ಲೆಯ ಈ ಅಲೋಕದ ರಾಜರಾಳಿದ ಭವ ಕೃಷ್ಣ ಬಲ್ಲೆಯ ಈ ಅಲೋಕದ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಜಮೋಹಿ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಅರ್ಜುನ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಮೋಹಿ ಹತ ಸಮರಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸದಯರೊಡನೆ ದ್ರೋಹ ಬೇಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಹತ್ತದಿಂದ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋಹಿ ಸಮರಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ದುರ್ಯೋಧನ. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಕೃಷ್ಣ.
ಧರ್ಮ ಮತ್ತು ನೀತಿ ಶಾಸ್ತ್ರದಲ್ಲಿ ನಾನು ನಿನಗಿಂತಲೂ ನಿಪುಣನು. ಈಗ ನಮಗೆ ಸಹಾಯ ಮಾಡುವೆಯೋ ಅಥವಾ ಆ ಭಾವ ಮುಂದೆ ಬರುವ ಅನರ್ಥಗಳಲ್ಲೂ ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಹಿತವಚನಗಳು ನಿನಗೆ ಹಿಡಿಸುವುದಿಲ್ಲ. ಅರ್ಜುನ, ಪರಮಾತ್ಮ ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಜನಾರ್ದನ, ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು, ಆದ್ದರಿಂದ ಮೊದಲು ನನಗೆ ಸಹಾಯ ಮಾಡುದೇವ. ಕೃಷ್ಣ, ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧುವು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷ ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲ ಬಂಧವನ್ನು ನಾನು ನನ್ನ ಪಕ್ಷ ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸದಂತಾಗುವುದು. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಈತನಾದರೂ ನಿನಗಿಂತಲೂ ಚಿಕ್ಕವನು. ಏರಬಹುದು, ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು. ಈಗ ಕೇಳಿ, ನಿಮ್ಮೀರ್ವರಿಗೂ ಸಹಾಯವನ್ನು ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ ನಾನು ಇಲ್ಲಲ್ಲೇ ಅಪೇಕ್ಷಿಸುವನು. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮರ ಸಹಿತ ಯಾದವಾಚರಣೆ ಸೈನ್ಯಗಳವೇ ನನ್ನ ಪಕ್ಷಕ್ಕೆ ಬರಲಿ. ಭಲೇ ಭಲೇ ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರೆದವನೆಂದು ಭಾವಿಸಿದೆಯಾ? ಬಳಿರೆ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ? ಬಳಿರೆ ಕಂಚನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಶತ್ರುಲೋಹ ಪ್ರಚಂಡ ರಕ್ತ ಕೋಡಿಯ ಹರಿಸೇ ಮೃತ್ಯು ತಾಂಡವ ಪ್ರಳಯ ರುದ್ರ ಸಿಂಹನಾದ ಧರಣಿ ಸೋಹದ ಚದುರ ಈ ಕೌರೇಶ್ವರ ರಾಜಧರ್ಮ ಕಳಂಕ ಸೈಸಲಾರ ಗಣಗಳ ಆಯುಧವನ್ನು ಧರಿಸಲಿರೆ ಕೃಷ್ಣ, ಗಣಗಳ ಆಯುಧವನ್ನು ಧರಿಸಲಿರೆ ಪಾಂಡವರ ಅದೆಂತು ಪಾಲಿದೆಯೋ ನೋಡುವ ನಿನ ಪಂತ ತಂದ್ರ ನಿಪುಣ ಅವತಾರ ಪುರುಷ ಮುಕುಂದ ನೀರು ಕಪಟ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲ ಮತ್ತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬರಲು ಸಾಧ್ಯವೇ? ಆದರೂ ಬಾಧಕವಲ್ಲ ಕೃಷ್ಣ, ಯುದ್ಧರಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಅವರ ಪಕ್ಷವಾಗಿಯೂ ಕಾದಳನ್ನು ವಚನವಿತ್ತರೆ. ಎಚ್ಚರ ದುರ್ಯೋಧನ, ಆಡಿದ ಮಾತಿಗೆ ಎಂದಾದರೂ ತಪ್ಪುವುದುಂಟೆ? ಅದು ಮುಂದೆ ನಿನಗೇ ತಿಳಿಯುವುದು.
ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಇನ್ನು ನನ್ನ ನಿನ್ನ ಭೇಟೆ ರಣರಂಗದಲ್ಲಿ. ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು, ಸಫಲವಾಯಿತು. ಅರ್ಜುನ, ಅರ್ಜುನ ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ? ಸ್ವಹಸ್ತದಿಂದಲೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬಿಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಹಾ ದುರ್ಯೋಧನನು. ಅರ್ಜುನ,
ಕರದೊಡು ಗಾಂಡಿ ಹಿಡಿದಿರೆಯೋ ದುಡದಿ ಎದೆ ಗೆಡದಿರು ಜೋಕೆ ಪಡುದೀರ ಅರ್ಜುನ ಎದೆ ಗೆಡದಿರು ಜೋಕೆ ಪಡುದೀರ ಸಾಸುರ ವೇತಕ್ಕೆ ವಿಜಯ ವಿಜಯ ಕೃಷ್ಣ ನೀನು ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು ಹೀ ನಿನ್ನ ವರದಾಸ್ತವು ನನ್ನ ರಥಾಶ್ವದ ರುಜ್ಜುಗಳನ್ನು ಹಿಡಿಯಲಿ ಆಗ ನಾನು ನೋಡುವೆನು ಶತ್ರುಗಳು ನೋಡುವರು ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುತ್ತಿರುವುದನ್ನು ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಅರ್ಜುನ ಪರಮಾತ್ಮ ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ
ಧನ್ಯನಾದೆನು ವಾಸುದೇವ ಧನ್ಯನಾದೆನು ಇಷ್ಟದಂತಾಗಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಅಪ್ಪಣೆ ವಾಸುದೇವ. ರಾತ್ರಿಯು ಇನ್ನು ನಾನಿಲ್ಲ ಬಿಡಲು ಬಳಿ
ನಿಶ್ಚಯವೂ ಆಯಿತು. ನಾನು ಮೊದಲು ಹೇಳಲಿಲ್ಲವೆ, ಯುದ್ಧವೆಂದರೆ ನಿಮ್ಮ ಹೃದಯವನ್ನಲಿಯುವುದೆಂದು. ಉಪಾಯವಿಲ್ಲ ಪ್ರೀತಮಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಅತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಸೀಮ ಧ್ವಂಸ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿಸುವ, ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲಿ, ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು ದೇವ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮೊಳೆತು ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿ, ಆ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಆದ ಕಾರಣ ಈ ರಕ್ತಪಾತದ ಅವಶ್ಯಕತೆ ಏಕೆ? ಸ್ವಾಮಿ ಪ್ರೇಮ ಪ್ರೇಮ ಪೂರಿ.
ರುಕ್ಮಿಣಿ ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರ. ಗೋರ್ ಹತ್ಯಕಾಂಡವನ್ನು ನಿಲ್ಲಿಸಿ ಸ್ವಾಮ, ತಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನ. ಅಂಬುದೇ ನಿದಿಯುದಯಿಸಿಯನ್ನು ಸಂಭ್ರಮ ಕೊಡಿಸಿದ ಹರಿದೇವತೆ, ಅಂಬುದೇ ನಿದಿಯುದಯಿಸಿಯನ್ನು ಸಂಭ್ರಮ ಕೊಡಿಸಿದ ಹರಿದೇವತೆ, ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದಿ ಸೆಳೆದ ಪದುಮಲ ಶ್ರೀ ಭಾವನೆ ನಿಂತಿದ್ದ ನವಗುಣ.
ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸೆ. ತಮ್ಮ ಚಿತ್ತದೇವಾ.